हलो गुड मॉर्निंग फ्रेंड्स, नानिवत्तु निमगे ओंदु आत्मविश्वास बेळेयुवंत वीडियो माडबेकु अंत अंदुकोंडिदीनि। हौदु, एष्टो जन जीवनदल्लि सोतिर्तारे, सोरगिर्तारे, बाळल्लि बेंड आगिर्तारे, आदरे अवरिगे गोत्तिरल्ल आ ओंदु सोलिगे, ಆ ಒಂದು ಬಳಲಿಕೆಗೆ, ಆ ಒಂದು ಕಷ್ಟದ ಪರಿಸ್ಥಿತಿಗೆ ಅವರು ಯೋಚನೆ ಮಾಡೋ ರೀತಿನೇ ಕಾರಣ ಅಂತ ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಹೌದು ಗೆಳೆಯರೆ, ಯಾವ ವ್ಯಕ್ತಿ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡು ಅವನು ಮುಂದೆ ಕಷ್ಟವೇ ಆಗುತ್ತೆ, ಗ್ಯಾರಂಟಿ ನನಗೆ ಈ ಥರ ಸಮಸ್ಯೆ ಆಗುತ್ತೆ, ಈ ಥರ ಆಗುತ್ತೆ ಅಂತೇಳ್ಬಿಟ್ಟು ಯಾವಾಗಲೂ ಅವನು ಅದನ್ನೇ ಕನ್ವರಿಸ್ತಾ, ಅದನ್ನೇ ಮೈಂಡಲ್ಲಿ ಯೋಚನೆ ಮಾಡ್ತಾ ಅದರಲ್ಲೇ ಕಳೀತಾನೆ. 100% ಅವನಿಗೆ ಕೆಟ್ಟದ್ದೇ ಆಗುತ್ತೆ ಫ್ರೆಂಡ್ಸ್. ಅವನು ಯಾರೇ ಒಬ್ಬ ವ್ಯಕ್ತಿ ಎಂಥ ಟಿಪಿಕಲ್ ಸಿಚುವೇಷನ್, ಎಂಥ ಡಿಫಿಕಲ್ಟ್ ಸಿಚುವೇಷನಲ್ಲ ಅನ್ನೋರಲ್ಲಿ ಅವನು ಯಾವಾಗ ಹೇಳ್ತಾನೆ, ಯಾವಾಗ ಥಿಂಕ್ ಮಾಡ್ತಾನೆ ನನ್ನ ಕೈಲಾಗುತ್ತೆ, ಪಾಸಿಟಿವ್ ಥಾಟ್ಸ್ ಯಾವಾಗ ಮಾಡ್ತಾನೆ, ಇನ್ನು ನಾನು ಇದನ್ನು ಸಾಲ್ವ್ ಮಾಡ್ತೀನಿ, ಇದನ್ನು ಹಿಂಗೆ ಮಾಡಿ, ಆ ಥರ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಯಾವಾಗೂ ಮೈಂಡಲ್ಲಿ ನನಗೆ ಇದು ಸಾಧ್ಯ ಆಗುತ್ತೆ, ನನಗಿದು ಪಾಸಿಬಲ್ ಅಂತ ಯಾರು ಯೋಚನೆ ಮಾಡ್ತಾನೆ ಅವನು ಜೀವನದಲ್ಲಿ ಇಂದಲ್ಲ ನಾಳೆ ಸಕ್ಸಸ್ ಆಗಿ ಆಗ್ತಾನೆ ಫ್ರೆಂಡ್ಸ್. ಅಂದರೆ ಅದರ ಅರ್ಥ ಇಷ್ಟೇ. ನಿಮಗೆ ಒಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕತೆ ಏನಪ್ಪ ಅಂದರೆ ಸದ್ಗುರು ಅವರು ಹೇಳಿರುವಂಥ ಕತೆ, ನಿಮಗೆ ಈ ಕಾಂಟೆಕ್ಸ್ಟಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ವಾಕ್ ಹೋಗ್ತಾನೆ, ಹೋಗ್ತಾ 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 ಒಂದು ತುಂಬ ದೂರ ಹೋಗ್ತಾನೆ. ಅಲ್ಲಿ ತುಂಬ ದೊಡ್ಡದಾದಂಥ ಅರಮನೆ ಇರೋ ಜಾಗಕ್ಕೆ ಹೋಗ್ತಾನೆ. ಅದನ್ನ ನೋಡಿದ್ರೆ ಆತನಿಗೆ ತುಂಬ ಖುಷಿಯಾಗುತ್ತೆ, ಬಹಳಷ್ಟು ಸಮೃದ್ಧವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬಹಳ ಆನಂದ ಆಗುತ್ತೆ. ಹೋಗ್ತಾನೆ, ಹೋಗ್ಬಿಟ್ಟು ಅಷ್ಟು ದೂರದಿಂದ ಹೋಗಿ ಬಳಲಿರ್ತಾನೆ. ಹಾಗಾಗಿ ಯಾವುದೋ ಒಂದು ಅದರ ಅರಮನೆ ಮುಂಭಾಗದಲ್ಲಿ ಒಂದು ಅದ್ಭುತವಾದಂಥ ಒಂದು ಮರ ಇರುತ್ತೆ, ಆ ಮರದ ಕೆಳಗಡೆ ಮಲಗ್ತಾನೆ. ಮಲಗಿದ ತಕ್ಷಣ ಹಾಗೆ ತಲೆ ನೆಲಕ್ಕಿಟ್ಟ ತಕ್ಷಣ ಆ ಬಳಲಿಕೆಯಿಂದಾಗಿ ಅವನಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ತುಂಬ ಅಂದರೆ ತುಂಬ ಒಂದು 2-3 ಅವರ್ ಆದಮೇಲೆ ಆತ ಎಚ್ಚರಗೊಳ್ತಾನೆ. ಎಚ್ಚರಗೊಂಡಾಗ ಅವನಿಗೆ ಬಹಳ ಆಯಾಸ ಪರಿಹಾರ ಆಗಿರುತ್ತೆ, ಮೈಂಡು ಬಹಳ ಫ್ರೀ ಅನಿಸುತ್ತೆ. ಆಗ ಇದ್ದಕ್ಕಿದ್ದಂಗೆ ಅವನಿಗೆ ಒಂದು ಯೋಚನೆ ಬರುತ್ತೆ, ನಾನು ಇವತ್ತು ಬಹಳಷ್ಟು ದೂರ ಬಂದಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ ವಾತಾವರಣ, ಬಹಳಷ್ಟು ಆರಾಮಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹಸಿವಾಗ್ತಿದೆಯಲ್ಲ, ಏನಾದರೂ ತಿಂದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೋತಾನೆ. ಏನಾದರೂ ತಿಂದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಾಗ ಅವನಿಗೆ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಅವನು ಏನಾದರೂ ಏನು ಚೆನ್ನಾಗಿರೋದನ್ನ ತಿನ್ನಬೇಕು ಅಂದ್ಕೋತಾನೆ, ಅದು ಥಟ್ ಅಂತ ಅವನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಮೊದಲೇ ಹಸ್ತಿರೋದ್ರಿಂದ ವ್ಯಕ್ತಿ ಅದು ಎಲ್ಲಿಂದ ಬಂತು, ಯಾರು ಕೊಟ್ಟರು, ಏನು ಎತ್ತ ಅಂತ ಪರಿಗಣಿಸ್ತೆ ಬೇಗ ಬೇಗ ಅವನಿಗೆ ಇಷ್ಟವಾದಂಥ ಆಹಾರವನ್ನು ಸವಿತಾನೆ. ಸವಿದ ತಕ್ಷಣ ಅವನಿಗೆ ಬಹಳ ತೃಪ್ತಿ ಆಗುತ್ತೆ, ಊಟ ಮಾಡಿದಮೇಲೆ ತೃಪ್ತಿ ಆಗೋದು ಸಹಜ ಅಲ್ವಾ, ಅದೇ ರೀತಿ ತೃಪ್ತಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾನೆ, ಇಂಥ ಸನ್ನಿವೇಶದಲ್ಲಿ ನನಗೆ ಕುಡಿಯೋದಕ್ಕೆ ಏನಾದರೂ ತುಂಬ ಚೆನ್ನಾಗಿರೋದು ಏನಾದರೂ ಇದ್ದಿದ್ದರೆ ಚೆನ್ನಾಗಿರೋದಲ್ಲ ಅಂತೇಳ್ಬಿಟ್ಟು ಬಯಸ್ತಾನೆ. ಅವನು ಬಯಸಿದ ತಕ್ಷಣ ಅವನ ಮೈಂಡಲ್ಲಿ ಏನೇನು ತುಂಬ ಚೆನ್ನಾಗಿರುತ್ತೆ ಕೊಡಿದ್ರೆ ಅಂತ ಅಂದ್ಕೊಂಡಿರ್ತಾರೆ, ಅದೆಲ್ಲ ಇದ್ದಕ್ಕಿದ್ದಂಗೆ ಅವನ ಮುಂದೆ ಪ್ರತ್ಯಕ್ಷ ಆಗುತ್ತೆ, ಅವನಿಗೆ ಬಹಳ ಖುಷಿಯಾಗುತ್ತೆ. ನಿಮ್ಗೆ ಗೊತ್ತಿದೆ, ಕುಡಿಯೋರು ಸಹ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಯಾಕಂದರೆ ಆ ಕುಡಿಯೋ ಆ ಒಂದು ಮತ್ತಿನ ಪಾನೀಯ ಎದುರಿಗೆ ಬಂದ ತಕ್ಷಣ ಅವನಿಗೆ ಯಾರು ಕೊಟ್ಟರು ಏನು ಅಂತ ಯೋಚನೆ ಮಾಡಿದೆ, ಅದನ್ನೆಲ್ಲ ಕುಡಿತಾನೆ. ಕುಡಿದ್ಬಿಟ್ಟು ಮೊದಲೇ ಗೊತ್ತಲ್ಲ, ಕುಡಿದ ತಕ್ಷಣ ವ್ಯಕ್ತಿ ಅವನ ವ್ಯಕ್ತಿತ್ವ ಎಲ್ಲ ಬದಲಾಗಿರುತ್ತೆ ಅಂತ ಹಾಗೆ ಆಯಿತು. ಇಲ್ಲಿ ಇವನು ಕುಡ್ದಿರ್ತಾನೆ, ಆಗ ಅಂದ್ಕೋತಾನೆ, ನಾನು ಇಷ್ಟೊತ್ತು ಆಹಾರ ಕೇಳಿದೆ, ಆಹಾರ ಬಂತು,
ಕುಡಿಯೋಕ್ಕೆ ಹೇಳಿದೆ, ಕುಡಿಯೋಕ್ಕೆ ಬಂದ್ಬಿಡ್ತು. ಹಾಗೆ ಎಲ್ಲಿಂದ ಬಂತು ಇದೆಲ್ಲ? ಓಹೋ, ಇಲ್ಲೆಲ್ಲ ಸುತ್ತಮುತ್ತ ಯಾವುದೋ ಭೂತಗಳಿರಬೇಕು ಅಂತ ಅಂದ್ಕೋತಾನೆ. ಇದ್ದಕ್ಕಿದ್ದಂಗೆ ಭೂತಗಳು ಬರುತ್ತೆ. ಅಯ್ಯೋ, ಭೂತಗಳು ಬಂದವು, ನನ್ನ ಟಾರ್ಚರ್ ಮಾಡುತ್ತೆ ಈಗ ಅಂತ ಅಂದ್ಕೊತಾನೆ. ಆ ಭೂತಗಳು ಬಂದು ಟಾರ್ಚರ್ ಮಾಡುತ್ತೆ. ಹಾಗೆಯೇ ನಂತರ ಅಂದ್ಕೋತಾನೆ, ಆ ಭೂತಗಳು ನನ್ನ ಕೊಂದುಬಿಡ್ತವೆ ಅಂತ ಅಂದ್ಕೋತಾನೆ. ಆ ಒಂದು ಭೂತಗಳು ಅವನನ್ನು ಕೊಂದಾಕುತ್ತೆ. ಹೀಗೆ ಅವನು ಸತ್ತು ಬಿದ್ದೋಗ್ತಾನೆ. ಈ ಒಂದು ಕಥೆಯಿಂದ ನಮಗೆ ಏನು ಅರ್ಥ ಆಯಿತು ಅಂತಂದರೆ, ಆತ ಕುಂತಿರೋದು ಒಂದು ಕಲ್ಪವೃಕ್ಷದ ಕೆಳಗೆ. ಕಲ್ಪವೃಕ್ಷ ಗೊತ್ತಲ್ಲ, ಕೇಳಿದ್ದನ್ನು ಕೊಡುವಂಥ ವೃಕ್ಷ. ಅಂದರೆ ನಮ್ಮ ಒಂದು ಮೈಂಡ್, ನಮ್ಮ ಒಂದು ಮನಸ್ಸು ಇದಿರ್ತಲ್ಲ, ಅದೇ ಕಲ್ಪವೃಕ್ಷ. ಹೀಗೆ ನಾವು ಈ ಉದಾಹರಣೆಗಳು ಕೊಟ್ಟಿದ್ದು ಹೀಗೆ, ವ್ಯಕ್ತಿ ಮೈಂಡ್ ಅಂತ ಇರೋದು, ಅದರ ಮನಸ್ಸಲ್ಲಿ ಅವನು ಅದು ಕಲ್ಪವೃಕ್ಷ ಥರ, ಅದು ಅವನಿಗೇನು ಕೇಳ್ತಾನೆ ಅದನ್ನೇ ಕೊಡುತ್ತೆ. ಅದು ಅವನು ಒಳ್ಳೇದು ಕೇಳ್ತಾನೆ ಅಥವಾ ಕೆಟ್ಟದ್ದು ಕೇಳ್ತಾನೆ ಅನ್ನೋದು ಅದು ಪರಿಗಣಿಸೋದಿಲ್ಲ. ಅದಕ್ಕೆ ಏನು ಕೇಳ್ತಾನೆ ಅದನ್ನು ಈ ಒಂದು ಮನಸ್ಸು ನಮಗೆ ಕೊಡುತ್ತೆ. ನೋಡಿ ಸ್ನೇಹಿತರೆ, ಇದಕ್ಕೆ ಮುಂಚೆ ನೀವು ಅಂದ್ಕೋಬೋದು, ಆತ ಓಹೋ ಇದನ್ನೆಲ್ಲ ನನಗೆ ದೇವ್ರು ಕೊಡ್ತಾ ಇರ್ಬೋದು, ದೇವರಿಗ ನನಗೆ ಕಾಣಿಸ್ತಾನೆ, ದೇವರು ನನಗೆ ಆಶೀರ್ವಾದ ಮಾಡ್ತಾನೆ ಅಂತ ಅವನು ಒಂದು ಬಾರಿ ಯೋಚನೆ ಮಾಡಿದರೆ ಅವನಿಗೆ ದೇವ್ರು ಕಾಣ್ತಿದ್ದ, ದೇವರು ಅವನು ಆಶೀರ್ವಾದ ಮಾಡ್ತಿದ್ದ, ಅವನು ಬೇಕಾದಂಥ ವರಗಳನ್ನು ಅವನು ಕೇಳ್ಬೋದಿತ್ತು. ಸೊ ಹೀಗೆ ಮನುಷ್ಯನ ಮನಸ್ಸು ಒಂದು ಕಲ್ಪವೃಕ್ಷ ಇದ್ದ ಹಾಗೆ. ನಾವು ಯಾವಾಗೂ ಭಯವನ್ನು ಪಡ್ತಾ ಮುಂದೆ ಏನೋ ದುರ್ಘಟನೆ ಆಗ್ಬೋದು ಅಂತ ನಾವು ಮನಸ್ಸಲ್ಲೇ ಕಲ್ಪನೆ ಮಾಡ್ಕೊತಿದ್ರೆ ದುರ್ಘಟನೆ ಗ್ಯಾರಂಟಿ ಸಂಭವಿಸುತ್ತೆ. ಅದೇ ರೀತಿ ನಾವು ನಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಯೋಚನೆ ಮಾಡ್ತಾ, ಒಳ್ಳೆಯ ಕೆಲಸಕ್ಕೆ ಆಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅದರ ಒಂದು ದಿಕ್ಕಿನಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ದರೆ ನಮಗೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ನಮಗೆ ಅತ್ಯಂತ ಉತ್ಸಾಹ ಬರುತ್ತೆ. ಆ ಕಷ್ಟದ ಪರಿಸ್ಥಿತಿಯನ್ನೆಲ್ಲ ಧೈರ್ಯವಾಗಿ ಎದುರಿಸಿ ನಾವು ಗೆಲ್ತೀವಿ ಅಂತ ಹೇಳ್ಬೋದು. ಸೊ ಹೀಗೆ ಮನುಷ್ಯನ ಮನಸ್ಸು ಒಂದು ಕಲ್ಪವೃಕ್ಷ ಇದ್ದ ಹಾಗೆ, ನಾವು ಒಳ್ಳೇದು ಕೇಳಿದ್ರೆ ಒಳ್ಳೇದು ಕೊಡುತ್ತೆ, ನಾವು ಕೆಟ್ಟದ್ದು ಕೇಳಿದ್ರೆ ಅದು ಕೆಟ್ಟದ್ದೇ ಕೊಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೊಳ್ಳೋಣ, ಒಳ್ಳೆ ಯೋಚನೆಗಳನ್ನು ಬೆಳೆಸ್ಕೊಳ್ಳೋಣ. ನಮ್ಮ ಜೀವನವನ್ನು ನಾವು ಅಂದ್ಕೊಂಡಿರೋ ರೀತಿ ಉಜ್ವಲಗೊಳಿಸೋಣ. ನಮ್ಮ ಒಂದು ಬದುಕಲ್ಲಿ ಎಲ್ಲರಿಗೂ ಕಷ್ಟ ಸುಖ ಕಷ್ಟ ಇದ್ದೇ ಇರುತ್ತೆ. ಹಾಗಂತ ಏನಾದರೂ ಯೋಚನೆ ಮಾಡಿ ಮುಂದೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಯೋಚನೆ ಮಾಡಿ ಒಂದು ಕೆಟ್ಟ ಒಂದು ಫಲಿತಾಂಶವನ್ನು ಪಡೆಯೋದಕ್ಕಿಂತ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆ ಫಲಿತಾಂಶವನ್ನು ಪಡಿಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಯಾವತ್ತು ಹಾಗೆ ನಮ್ಮ ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳ್ತಾರೆ ನೋಡು, ಯಾವತ್ತು ಕೆಟ್ಟದ್ದು ಮಾತಾಡಬೇಡ, ಕೆಟ್ಟದ್ದು ಅನ್ಬೇಡ, ಮೇಲೆ ಅಶ್ವಿನಿ ದೇವತೆಗಳಿರ್ತಾರೆ, ಅವರು ಅಸ್ತು ಅಂದ್ಬಿಡ್ತಾರೆ. ಸೊ ಹಾಗಾಗಿ ಯಾವತ್ತು ಕೆಟ್ಟದ್ದು ಮಾತಾಡಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆ ನಮ್ಮ ಹಿರಿಯರಿಗೆ ಗೊತ್ತು ಫ್ರೆಂಡ್ಸ್. ಈಗ ಹೇಗೆ ಒಂದು ಕೆಟ್ಟ ಆಲೋಚನೆಗಳು ಮನಸ್ಸನ್ನು ಅಥವಾ ಜೀವನವನ್ನು ಹಾಳು ಮಾಡ್ತವೆ ಅಂತ. ಹಾಗಾಗಿ ನೀವು ಇವತ್ತಿಂದ ಒಂದು ಒಳ್ಳೆ ಆಲೋಚನೆಯನ್ನು ಬೆಳೆಸ್ಕೊಳ್ಳೋಣ, ಒಳ್ಳೆಯ ಒಂದು ಭವಿಷ್ಯವನ್ನು ನಿರ್ಮಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇವತ್ತಿನ ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.